ನಾಡಹಬ್ಬ ದಸರಾ ಮಹೋತ್ಸವವನ್ನು ಈ ಬಾರಿ ಸಾಂಪ್ರದಾಯಿಕವಾಗಿ ಆಚರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ದಸರಾ ಮಹೋತ್ಸವ 2023 ರ ಸಿದ್ಧತೆ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ದಸರಾ ಆಚರಣೆಗೆ 18 ಉಪಸಮಿತಿಗಳನ್ನು ರಚಿಸಲಾಗಿದ್ದು ಅಂತಿಮ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಇದೇ 15ರಂದು ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಬಾರಿ ರೈತರ ಉತ್ಪನ್ನಗಳ ಮಾರಾಟ ಮಳಿಗೆಗಳನ್ನು ಸ್ಥಾಪಿಸಲು ಚಿಂತನೆ ನಡೆಸಲಾಗಿದೆ. ಸರ್ಕಾರದಿಂದ ದಸರಾ ಆಚರಣೆಗೆ ಅನುದಾನ ಬಿಡುಗಡೆಯಾಗಿದೆ ಎಂದು ಮಾಹಿತಿ ನೀಡಿದರು. ಅದ್ದೂರಿನೂ ಅಲ್ಲ, ಸಾಂಪ್ರದಾಯಿಕವಾಗಿ ಮಾಡೋ ರೀತಿ ಒಳಗಡೆ ಆದರೂ ಮೈಸೂರಿನ ಟೂರಿಸಂನ ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು. ಟೂರಿಸ್ಟ್ಗಳನ್ನು ನಾವು ಒಂದು ಬೇರೆ ಪಾಯಿಂಟ್ಗಳಲ್ಲಿ, ಯಾಕೆಂದರೆ ಒಂದು ಕೃಷಿ ಡೆಫಿನೆಟ್ಲಿ ರೈತರ ಬಗ್ಗೆ ಎಲ್ಲರಿಗೂ ಕೂಡ ಗೌರವ ಇದ್ದೇನೆ. ಅದೇ ರೀತಿ ದಸರಾಗೆ ಪ್ಯಾರಲಲ್ ಎಕಾನಮಿ ಅಂತೇಳಂದರೆ ಅದೊಂದು ಟೂರಿಸಮ್. ಈ ಒಂದು ದಸರಾ ಸಮಯದೊಳಗಡೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಎಕಾನಮಿ ಡಿಸ್ಟರ್ಬ್ ಆಗದೆ ಇರೋ ಆಗ್ತಿ ಒಳಗಡೆ, ಮತ್ತು ಇದರೊಳಗಡೆ ಎಲ್ಲವೂ ಕೂಡ ರೈತರ ಐಟಮ್ಸ್ಗಳೇ ಕೂಡ ಹೆಚ್ಚಾಗಿ ಸೇಲು ಮತ್ತು ಟ್ರಾನ್ಸಾಕ್ಷನ್ಸ್ಗಳು ಇವೆಲ್ಲ ಆಗೋದ್ರಿಂದ ಆದಷ್ಟು ಒಂದು ಟೂರಿಸಮ್ಸ್ಗೂ ಕೂಡ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರ್ದು ಅನ್ನೋಂಥ ಉದ್ದೇಶದಲ್ಲಿ ಪ್ರಾಯೋಜಕತ್ವವನ್ನು ತೊಗೊಳೋದಕ್ಕೆ ಒಂದು ಒಂದು ಇನ್ ಪ್ರಿನ್ಸಿಪಲ್ ತಾತ್ವಿಕದಂಥ ಒಪ್ಪಿಗೆಯನ್ನು ತೊಗೊಂಡು ಅದಕ್ಕೆ ಭಾಳಷ್ಟು ಎಫರ್ಟ್ಗಳನ್ನು ಜಿಲ್ಲಾಡಳಿತದಿಂದ ಇದೇನು ವಿಶೇಷಾಧಿಕಾರಿಗಳ ಕಚೇರಿಗಳಿಂದ ನಾವು ಮಾಡ್ತಾ ಇದ್ವಿ. ಶಾಸ್ತ್ರೀಯ ಸಂಗೀತ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ, ಮೈಸೂರಿನ ಅರಮನೆ ಆವರಣ, ರಂಗಮಂದಿರ, ಪುರಭವನ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 8 ದಿನ ನಡೆಯುವ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಬಗೆಯ ಕಲಾ ಪ್ರಕಾರಗಳಿಗೆ ಸೂಕ್ತ ವೇದಿಕೆ ಕಲ್ಪಿಸಲಾಗಿದೆ ಎಂದರು. ಉತ್ತರ ಕರ್ನಾಟಕದ ಹಾಡುಗಳು, ವೀಣಾ ಮಾಂಡೋಲಿನ್ ಜುಗಲ್ಬಂದಿ, ರಂಗಗೀತೆಗಳು, ಪೊಲೀಸ್ ಬ್ಯಾಂಡ್, ಮಾಸ್ ಬ್ಯಾಂಡ್, ಜಯ ಹೇ ನಾಲ್ವಡಿ ಹಾಡು ಹಬ್ಬ, ಇವೆಲ್ಲವನ್ನು ಸೇರಿಸಿ ನಾವು ಅವತ್ತು 8 ದಿನ ನಾವು ಕಾರ್ಯಕ್ರಮಗಳನ್ನು ಅರಮನೆ ಮುಂಭಾಗ ನಾವು ಆಯೋಜನೆ ಮಾಡಿದ್ದೇವೆ. ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಜಂಬೂ ಸವಾರಿ ಮೆರವಣಿಗೆ ಶಿಸ್ತುಬದ್ಧವಾಗಿ ನಡೆಯಲು ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಇದೇ 22ರಂದು ಪೂರ್ವಭಾವಿಯಾಗಿ ವೈಮಾನಿಕ ಪ್ರದರ್ಶನ ಆಯೋಜಿಸಲಾಗಿದ್ದು 23ರ ಸಂಜೆ 45 ನಿಮಿಷಗಳ ಏರ್ ಶೋ ನಡೆಯಲಿದೆ ಎಂದು ತಿಳಿಸಿದರು. ನಮ್ದು ಸೇಮ್ ತಾವು ಕೇಳೋ ರೀತಿಯಲ್ಲಿ ಅದೇ ದಿನ 23ನೇ ತಾರೀಕು ಮತ್ತೆ ಕಂಟಿನ್ಯೂ ಆಗುತ್ತೆ. ನಮ್ದು ಏನಂದ್ರೆ ಮತ್ತೆ ರಿಯಲ್ ಟೈಮ್ ರಿಹರ್ಸಲ್, 24 ಏನು ಮಾಡ್ತೀವೋ ರಿಯಲ್ ಟೈಮ್ ರಿಹರ್ಸಲ್ ಇರ್ತದೆ.